ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಭಾಳಷ್ಟು ಜನ ಇದ್ದಾರೆ, ಅವ್ರು ಗುರುತಿಸಬೇಕು. ಮತ್ತು ಪ್ರಾಂತವಾರ ಕೊಡಬೇಕು, ಬರೀ ಬೆಂಗಳೂರಿಗೆ ಸೀಮಿತ ಆಗಿರಬಾರ್ದು. ನಮ್ಮ ಎಮ್ ಎಲ್ ಸಿಗಳು ಬಾಂಬೆ ಕರ್ನಾಟಕ ಮೊನ್ನೆ ಕೂಡ ಹೇಳಿದೆ, ಹೈದರಾಬಾದ್ ಕರ್ನಾಟಕ, ಮೈಸೂರು, ಮಂಗಳೂರು ಎಲ್ಲ ಕಡೆ ಹಂಚಿಕೊಡಬೇಕು. ಮತ್ತು ಜಾತಿವಾರು ಕೂಡ ಕೊಡಬೇಕು. ನಮ್ಗೆ ಯಾರು ಹೆಚ್ಚು ಮತ ಹಾಕ್ತಾರೆ ಅಂತ ಸಮಾಜಗಳನ್ನ ಗುರುತಿಸಬೇಕು, ಕೊಡಬೇಕಂತ ಅಧ್ಯಕ್ಷಗೆ ಮನವಿ ಮಾಡಿದ್ದೀವಿ. ಸಿ ಎಂ ಅವ್ರಿಗೂ ಹೇಳಿದ್ದೀವಿ, ಈಗಾಗಲೇ ಡೆಲ್ಲಿ ವರಿಷ್ಠರು ಕೂಡ ಹೇಳಿದ್ದೀವಿ. ಸೊ ಅದನ್ನು ಗಮನಕ್ಕೆ ತರ್ತು ಅಂತ ಅಧ್ಯಕ್ಷ ಹೇಳಿದ್ದಾರೆ. ಸೊ ನೋಡೋಣ, ಮುಂದೆ ಕಾದು ನೋಡೋಣ. ಇಲ್ಲ, ನಾವು ಕಮ್ಯುನಿಟಿ ವೈಸ್ ಕೊಡಬೇಕಂತ ಹೇಳಿದ್ವಿ, ಯಾಕೆ ಕೆಲವು ಕಮ್ಯುನಿಟಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಮ್ ಎಲ್ ಎಲ್ಲಿ. ಸೊ ಅಂಥವ್ರಿಗೆ ಕೊಡಬೇಕಂತ ಸಜೆಸ್ಟ್ ಮಾಡಿದ್ದೀವಿ. ಸೊ ಆದರೆ ಒಳ್ಳೇದಾಗ್ತಿದ್ವಿ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ. ಸೊ ರಿಕ್ವೆಸ್ಟ್ ಮಾಡಿದ್ದೀವಿ. ಆಗ್ಬೋದು, ಕೆಲವತ್ತಿ ಅನಿವಾರ್ಯ ಮಾಡ್ಲೇಬೇಕಾಗ್ತದೆ, ರಿಪೀಟ್ ಆಗೇ ಆಗ್ತದೆ, ಇಲ್ಲ ಹೇಳಲಿಕ್ಕೆ ಆಗೋಲ್ಲ. ಅಂದ್ರೆ ಹೊಸಬರಿಗೆ ಹೊಸಬ್ರಿಗೆ ಕೊಡಲೇಬೇಕು, ಪಕ್ಷ ಕಟ್ಟಲಿಕ್ಕೆ ಅವ್ರ ಸಮುದಾಯ ಬಹಳ ಪ್ರಮುಖ ಪಾತ್ರ ವಹಿಸಿದೆ ಎಮ್ ಎಲ್ ಎ ಮತ್ತು ಎಂ ಪಿಗಳಲ್ಲಿ. ಸೊ ವಿಶೇಷವಾಗಿ ಲಮಾನಿ ಜನಾಂಗ ಇಲ್ಲವೇ ಇಲ್ಲ, ಎಮ್ ಎಲ್ ಎಲ್ಲಿ ಸೋತಿದ್ದಾರವರು ಅಟ್ಲೀಸ್ಟ್ ಎಮ್ ಎಲ್ ಸಿ ಎಲ್ ಯಾರು ಕೊಡಬೇಕಂತ ಕೂಡ ನಾವು ಒತ್ತಾಯ ಮಾಡಿದ್ದೀವಿ. ಹಂಗಿನ್ನೂ ಭಾಳ ಸಮುದಾಯಗಳಿದೆ, ಅಲ್ಪಸಂಖ್ಯಾತರಿಗೆ ಕೊಡಬೇಕು ಕಡ್ಡಾಯವಾಗಿ. ಸೊ ಅದು ಹೊರಗೆ ಕೊಡಬೇಕಂತ ನಮ್ಮ ಡಿಮಾಂಡು, ಇಲ್ಲೇ ಕೊಡಬಾರ್ದು, ಬೆಂಗಳೂರು ಸೀಮಿತವಾಗಿ ಹೊರಗಡೆ ಪ್ರಾಂತ ವೈಸ್ ಕೊಡಬೇಕಂತ ಡಿಮಾಂಡ್ ಮಾಡಿದ್ವಿ. ಲಂಬಾಣಿ ಅಂತ ಅಷ್ಟೇ ಹೇಳಿದ್ರು, ಲಂಬಾಣಿಯಲ್ಲಿ ನಾಲ್ಕೈದು ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಆದ್ರೆ ನಾವು ಹೇಳಿದ್ದು ಲಂಬಾಣಿ ಸಮಾಜಕ್ಕೆ ಕೊಡಬೇಕಂತ ಒತ್ತಾಯ ಇದೆ ನಮ್ದು. ಮುಖ್ಯಮಂತ್ರಿಗಳ ಮಗನ ಆಯ್ಕೆ ಕೂಡ ಆಯ್ಕೆ ಆದ ಮುಂಚೆಯೇ ಸರ್ಕಾರ ರಚನೆ ಆಗುವ ಸಂದರ್ಭದಲ್ಲಿ ಅದು ಮಾತುಕತೆ ಆಗಿದೆ, ಅವ್ರಿಗೆ ಸಿಕ್ಕೇ ಸಿಗ್ತೈತೆ, ಅದ್ರ ಪ್ರಶ್ನೆ ಇಲ್ಲ. ಇಲ್ಲ, ನೀವು ಅವ್ರನ್ನ ಕೇಳ್ಬೇಕು, ಅಧ್ಯಕ್ಷ ಅದ್ರ ಬಗ್ಗೆ ಇಲ್ಲ. ಈಗ ಮೇಲೆ 7 ಮುಗಿಸೋಣ, ಇದು ರಿಸಲ್ಟ್ ಬರಲಿ, ಬಂದ್ಮೇಲೆ ನೋಡೋಣ.